ಸಂಜಯ್ ಸರ್ ಇರ್ಬೋದು, ದಿನಕರ್ ತುಗದೀಪ್ ಅವರು ಇರ್ಬೋದು, ಪವನ್ ಒಡೆಯರು, ಜಡೇಶ್ ಅವರು, ಗುರುದೇಶ್ ಪಾಂಡೆ ಅವರು, ಗುರುವೇಂದ್ರ ಅವರು, ಆಮೇಲೆ ಎಲ್ಲ ಮಾಧ್ಯಮ ಮಿತ್ರರು, ಟಿ ವಿ ಮಾಧ್ಯಮ ಇರ್ಬೋದು, ಪತ್ರಿಕಾ ಮಾಧ್ಯಮ, ಸಾಮಾಜಿಕ ಜಾಲತಾಣ ಹಾಗೆ ಬಂದಂಥ ಸುಮಾರಷ್ಟು ಜನ ನಮ್ಮೆಲ್ಲ ಸ್ನೇಹಿತರು, ಯಾರ್ದಾರು ಹೆಸರು ಮರ್ತಿದ್ರೆ ತಪ್ಪು ತಿಳಿಬಿಡಿ. ಈಗ ನಮ್ಮ ತಂಡ ಜೊತೆಗೆ ಬಂದಂಥ ಅತಿಥಿಗಳೆಲ್ಲ ಒಂದು 2 ನಿಮಿಷ ಸಣ್ಣ ಅವ್ರ ಅನಿಸಿಕೆ ನಮ್ಮ ಅನಿಸಿಕೆಗಳನ್ನೆಲ್ಲ ಹಂಚಿಕೊಳ್ತೀವಿ. ಧನಂಜಯ್ ಸರ್ ನಮಸ್ಕಾರ. ಕೆರೆ ಬೇಟೆ ಟೀಸರ್ ತುಂಬ ಚೆನ್ನಾಗಿದೆ. ಕರ್ನಾಟಕದಲ್ಲಿ ಎಷ್ಟು ಥರದ ಸಂಸ್ಕೃತಿಗಳಿದೆ ಅಂದರೆ ಅದರಲ್ಲಿ ನಮ್ಮ ಮಲೆನಾಡಿನ ಕೆರೆಬೇಟೆ ಸಂಸ್ಕೃತಿ ಇದು ಈ ಥರದ ಒಂದು ಸಂಸ್ಕೃತಿ ಇದೆ ಅಂತ ಖಂಡಿತ ನಮಗೂ ಗೊತ್ತಿರಲಿಲ್ಲ. ನಾವು ಬಯಲುಸೀಮೆಯವರು ತುಂಬ ಚೆನ್ನಾಗಿ ಅದನ್ನು ಸೆರೆ ಹಿಡಿದಿದ್ದಾರೆ, ಅದು ಟೀಸರಲ್ಲಿ ಕಾಣ್ತಾ ಇದೆ. ಆ್ಯಂಡ್ ಮಲೆನಾಡನ್ನು ಕೂಡ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಇಡೀ ಕೆರೆಬೇಟೆ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ, ಹಿಂಗೆ ಕರ್ನಾಟಕದ ಎಲ್ಲ ಭಾಗಗಳ ಕತೆಗಳು ಹಿಂಗೆ ನಿರಂತರವಾಗಿ ಬರ್ತಾ ಇರಲಿ ಅಂತ ಹೇಳಿ ವಿಶ್ ಮಾಡ್ತೀನಿ. ಆ್ಯಂಡ್ ಗೌರಿ ಅವ್ರಿಗೆ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ತುಂಬ ಪ್ಯಾಷನೇಟು, ತುಂಬ ಎನರ್ಜಿ ಕಾಣುತ್ತೆ ಅವರಲ್ಲಿ. ಕೊನೆ ಅವರ ಮೊದಲನೇ ಸಿನಿಮಾ ಕೂಡ ಇಷ್ಟೇ ಅದ್ಭುತವಾಗಿ ಮಾರ್ಕೆಟಿಂಗು ಪ್ರಮೋಷನ್ ಎಲ್ಲ ಮಾಡಿದರು. ಕೆರೆಬೇಟೆ ಮೂಲಕ ಅವ್ರಿಗೆ ಒಳ್ಳೆ ಗೆಲುವು ಸಿಗಲಿ. ಆ್ಯಂಡ್ ರಾಜ್ಗುರು ನಮಗೆ ಜಸ್ಸಿ ಸಿನಿಮಾದಿಂದ ಗೊತ್ತು, ಜಸ್ಸಿಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ದಿದ್ದು. ತುಂಬ ಒಳ್ಳೆ ರೈಟಿಂಗ್ ಇರೋವಂಥ ನಿರ್ದೇಶಕರು. ಆ್ಯಂಡ್ ತುಂಬ ನಮ್ಮ ನಾನು ಅವರ ಊರಿಗೂ ಹೋಗಿದ್ದೀನಿ, ಅವ್ರ ಮನೆಗೂ ಹೋಗಿದ್ದೀನಿ ಜಸ್ಸಿ ಟೈಮಲ್ಲಿ. ಒಳ್ಳೆ ಮೀನು ಊಟ ಮಾಡಿಸಿದ್ರು ಶಿರ್ಸಿಲಿ. ತುಂಬ ಬಡತನದಿಂದ ಬಂದು ಸಿನಿಮಾದಲ್ಲಿ ಬದುಕು ಕಟ್ಕೋತಿರೋವಂಥ ಹುಡುಗ ರಾಜ್ಗುರು. ತುಂಬ ಒಳ್ಳೆಯದಾಗಲಿ ಸಿನಿಮಾ, ತುಂಬ ದೊಡ್ಡ ಯಶಸ್ಸು ಕಾಣಲಿ. ಕನ್ನಡಕ್ಕೆ ಇನ್ನೊಬ್ಬರು ಒಳ್ಳೆ ನಿರ್ದೇಶಕರು ಮತ್ತು ನಾಯಕರು ಸಿಗಲಿ ಅಂತ ಹೇಳಿ ಆಶಿಸ್ತೀನಿ. ಒಳ್ಳೆಯದಾಗಲಿ. ಎಲ್ರಿಗೂ ನಮಸ್ಕಾರ ಮತ್ತು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮಗೆ ಗೌರಿಶಂಕರ್ ಗೌರಿಶಂಕರ್ ಅಂತ ಗೊತ್ತು, ನನಗೆ ಗೌರಿ ಅಮೂಲ್ ಅನ್ನೋದ್ರಿಂದ ಗೊತ್ತು. ಯಾಕೆಂದರೆ ಎಮ್ ಎಸ್ ರಮೇಶ್ ಹತ್ರ ನಾನು ಮತ್ತು ಗೌರಿ ಇಬ್ಬರು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಸ್ಟಾರ್ಟ್ ಮಾಡಿದ್ವಿ 2000 ಗೊತ್ತು. 23 ಗೌರಿಶಂಕರ್ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಆ್ಯಂಡ್ ಆವಾಗಲೇ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಬೇಕಾದ್ರೆ ಗೌರಿಗೆ ಹೀರೋ ಆಗಬೇಕು ಅಂತ ಆಸೆ ಇತ್ತು. ತುಂಬ ಯಂಗ್ ಏಜಲ್ಲಿ, ನಮಗಿಂತ ತುಂಬ ಚಿಕ್ಕವರು ಅವರು, ತುಂಬ ಯಂಗ್ ಏಜಲ್ಲೇ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಬಂದಿದ್ದಕ್ಕೆ ನಮ್ಮ ಎಮ್ ಎಸ್ ರಮೇಶ್ ಅವ್ರದ್ದು ರೈಟಿಂಗ್ ಸಪೋರ್ಟಾಗಿ ರಾಜಶೇಖರ್ ಸರ್ ಅಂತಿದ್ರು, ಅವ್ರು ಇಟ್ಟಿರೋದು ಗೌರಿಗೆ ಅಮೂಲ್ ಅಂತ ಹೆಸರು. ಸೊ ಆಲ್ ದ ಬೆಸ್ಟ್ ಗೌರಿ. ಅವ್ರದ್ದು ಎಲ್ಲ ಸಿನಿಮಾಗಳು ನಾನು ನೋಡಿದ್ದೀನಿ. ಆ್ಯಂಡ್ ಅವ್ರದ್ದು ಸಿನಿಮಾ ಶುರುವಾಗಿಂತ ಮುಂಚೆ ಕತೆಗಳನ್ನೂ ಹೇಳ್ತಾಯಿದ್ರು. ಆ್ಯಂಡ್ ಇದ್ರದ್ದು ನನಗೆ ಕರೋನಾ ಫಸ್ಟ್ ವೇವಲ್ಲಿ ನನಗೆ ಗೌರಿ ಲೈನ್ ಹೇಳಿದ್ದು, ಆವಾಗಲೇ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಆ್ಯಂಡ್ ಗೊತ್ತಿಲ್ಲ ಇದು ಹೇಳ್ಬೋದೋ ಇಲ್ವೋ ಅಂತ, ನಂಗೆ ಆಲ್ರೆಡಿ ಸಿನಿಮಾ ತೋರಿಸ್ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಆ್ಯಂಡ್ ಒಂದು ಹಳ್ಳಿ ಸೊಗಡನ್ನ ಇಷ್ಟು ನೀಟಾಗಿ, ಅಂದರೆ ಈ ಕಲ್ಚರ್ ನಮಗೆ ಗೊತ್ತಿಲ್ಲ, ನಾವು ನೋಡಿಲ್ಲ ಇದೆಲ್ಲ ನಾವು ಮೈಸೂರವರು. ಆ್ಯಂಡ್ ಈ ಥರದ್ದು ಒಂದು ಕಲ್ಚರ್ ಇದೆ ಅನ್ನೋದು ಈ ಸಿನಿಮಲ್ಲಿ. ಆ್ಯಂಡ್ ಕತೆಯಲ್ಲಿ ಇದನ್ನ ತುಂಬ ಸ್ಟ್ರಾಂಗಾಗಿ ಅಳವಡಿಸ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಡೈರೆಕ್ಟ್ರಿಗೆ ಅಲ್ಲ, ಇದು ಕಲ್ಚರ್ ನಮಗೆ ತೋರಿಸಿ ನಾವು ಥ್ಯಾಂಕ್ಸ್ ಹೇಳ್ಬೇಕು ನಿಮಗೆ. ಆ್ಯಂಡ್ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಆ್ಯಂಡ್ ತುಂಬ ಕಾನ್ಫಿಡೆನ್ಸ್ ಇದೆ ನನಗೆ ಈ ಸಿನಿಮಾ ವರ್ಕ್ ಆಗುತ್ತೆ ಅಂತ. ಯಾಕಂದರೆ ಒಂದು ರೀಜನ್ದು ಡೆಪ್ತ್ಗೆ ಹೋಗ್ಬಿಟ್ಟು ಈ ಸ್ಕ್ರಿಪ್ಟ್ ಮಾಡಿದ್ದಾರೆ. ಆ್ಯಂಡ್ ತುಂಬ ಜನಕ್ಕೆ ಅದು ಇಷ್ಟ ಆಗುತ್ತೆ ಅಂತ ಅನ್ಸುತ್ತೆ, ನನಗೆ ಇಷ್ಟ ಆದಂಗೆ. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಈಗ ಆಲ್ರೆಡಿ ನಾನು ಹೇಳಬೇಕು ಅಂದ್ಕೊಂಡಿದ್ದೀನಿ, ಅವರಿಬ್ಬರು ಆಲ್ರೆಡಿ ಹೇಳಾಗಿದೆ. ಆದರೆ ಇನ್ನೂ ಒಂದ್ಸತಿ ಹೇಳಬೇಕು ಅನ್ನೋ ವಿಷಯ ಏನು ಅಂತಂದರೆ, ಹೆಂಗೆ ಅವರು ಟೀಸರ್ನ ಒನ್ಸ್ ಮೋರ್ ಅಂತ ಪ್ಲೇ ಮಾಡಿದ್ರು, ಅದೇ ರೀತಿ ಒನ್ಸ್ ಮೋರ್ ನಾನು ಅದನ್ನೇ ಹೇಳಬೇಕು. ಇಂಥ ಒಂದು ವಿಶೇಷವಾದಂಥ ಇದೊಂದು ಕಲೆ ಅಂತಲೇ ಹೇಳಬೇಕು, ಯಾಕೆಂದರೆ ಬೇಟೆ ಆಡೋದು ಕೂಡ ಒಂದು ಫಾರ್ಮ್ ಆಫ್ ಆರ್ಟ್ ಅಂತಲೇ ಕನ್ಸಿಡರ್ ಮಾಡ್ತಾರೆ ಅವಾಗ. ಸೊ ಆ ಒಂದು ನಿಟ್ಟಿನಲ್ಲಿ ಇಂಥ ಒಂದು ಮಲೆನಾಡಿನ ಶೈಲಿ ಕಥೆನ ಇವಾಗ ನೀವು ನೋಡಿದ್ರೆ ನಮ್ಮ ರೂಟ್ಸ್ ನಮ್ಮ ಕಥೆಗಳನ್ನೇ ಜಾಸ್ತಿ ಜನನೂ ಇಷ್ಟಪಡ್ತಾ ಇದ್ದಾರೆ. ಅಂದರೆ ಗ್ಲೋಬಲಿ ಹೋಗ್ತಾ ಇದೆ ಇವೆಲ್ಲ ಕಥೆಗಳು, ಇಂಥ ಒಂದು ಸಂಸ್ಕೃತಿ, ಇಂಥ ಒಂದು ಆರ್ಟ್ ಫಾರ್ಮ್, ಇದನ್ನೆಲ್ಲ ನೋಡೋದು ಕೂಡ ಜನಗಳಿಗೂ ಕೂಡ ಅದರ ತುಂಬ ಇಷ್ಟಪಡ್ತಾ ಇದ್ದಾರೆ. ಅದ್ರ ಜೊತೆಗೆ ರಾಜ್ಗುರು ರೈಟಿಂಗು ನನಗೆ ನಿಜವಾಗ್ಲೂ ಕಾನ್ಫಿಡೆನ್ಸ್ ಇದೆ. ರಾಜ್ಗುರು ಅವ್ರನ್ನ ನಾನು ಗೋವಿಂದ ಹನುಮ ಚಿತ್ರದಿಂದ ರಾಜ್ಗುರು ನನ್ನ ಜೊತೆ ಇದ್ದಾರೆ. ಗೋವಿಂದ ಹನುಮ, ಗೂಗ್ಲಿ, ಸಾಕಷ್ಟು ನಟ ಸಾರ್ವಭೌಮ, ಜೆಸ್ಸಿ ಎಲ್ಲ ಮಾಡಿದ್ದಾರೆ ನನ್ನ ಜೊತೆ. ಅವರು ಒಳ್ಳೆ ಸಾಹಿತಿ ಕೂಡ. ಆ್ಯಕ್ಚುಲಿ ಪತ್ರಕರ್ತನಾಗಬೇಕು ಅಂತ ಜೀವನದಲ್ಲಿ ಅವರು ಸ್ಟಾರ್ಟ್ ಮಾಡಿ ಕರಿಯರ್ನ ಸಿನಿಮಾ ಡೈರೆಕ್ಟರಾಗಿ ಲ್ಯಾಂಡ್ ಆಗಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಅದಕ್ಕೆ. ಮತ್ತು ಗೌರಿಶಂಕರ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಭಾಳ ಪ್ಯಾಷನೇಟ್ ವ್ಯಕ್ತಿ. ಯಾಕೆಂದರೆ ಫಸ್ಟ್ ಟೈಮ್ ಅವ್ರನ್ನ ಒಂದ್ಸತಿ ಈ ಸಿನಿಮಾ ಶುರು ಮಾಡಿದಾಗ ರಾಜ್ಗುರು ಅವ್ರ ಆಫೀಸಿಗೆ ಕರ್ಕೊಂಡೋಗಿದ್ರು. ಅಂದರೆ ಅವರು ಒಂದೊಂದು ವಿಷಯನೂ, ಅಂದರೆ ಒಬ್ಬ ಡೈರೆಕ್ಟ್ರಿಗೆ ಒಂದು ಸಿನಿಮಾದ ಕ್ಲಾರಿಟಿ ಎಷ್ಟಿರುತ್ತೆ, ಅವರು ಒಬ್ಬ ನಿರ್ಮಾಪಕ ನಟನಾಗಿ ಕೂಡ ಅಷ್ಟೇ ಕ್ಲಾರಿಟಿ ಅವ್ರಿಗೂ ಇತ್ತು. ಅಷ್ಟು ಪ್ರೀತಿಸಿದ್ದಾರೆ ಅವರು ಈ ಒಂದು ಕಥೆನ, ಈ ಒಂದು ವಿಷಯನ.
ಇದು ಎಲ್ಲ ಸಮಸ್ತರಿಗೂ ಈ ಸಿನಿಮಾ ತುಂಬ ಇಷ್ಟ ಆಗಿ ಯಶಸ್ಸು ಅನ್ನೋದು ನಿಮ್ಮ ಹೆಗಲಿರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಹೊಸ ವರ್ಷದ ಶುಭಾಶಯಗಳು. ಒಂದು ಹೊಸ ಅಂದರೆ ನಮ್ಮ ನೇಟಿವಿಟಿ ಸಿನಿಮಾಗಳು ತುಂಬ ಗೆಲುವು ಇತ್ತೀಚೆಗೆ ಕಾಣ್ತಾ ಇದ್ದಾವೆ. ನಾವು ಕಾಂತಾರ ನೋಡಿದ್ದೀವಿ, ಇವಾಗ ಥಿಯೇಟ್ರಲ್ಲಿ ತುಂಬ ಅದ್ಭುತವಾಗಿ ಓಡ್ತಾ ಇರುವಂಥ ಕಾಟೇರನ್ನು ನಾವು ನೋಡ್ತಾ ಇದ್ದೀವಿ. ನಮ್ಮ ನೆಲದ ಕಥೆಯನ್ನು ಇಟ್ಕೊಂಡು ಅವರು ಮಾಡಿದ್ದಾರೆ. ಅಂದರೆ ನಮ್ಮ ನೆಲ ಅಂದರೆ ಎಲ್ಲ ನಮ್ಮ ಕರ್ನಾಟಕದಲ್ಲಿರೋ ಅಷ್ಟೂ ಸಂಸ್ಕೃತಿನ ನಾವು ಇಂಟ್ರೆಸ್ಟಿಂಗಾಗಿ ಹೇಳಿದರೆ ಯಾವುದೇ ಭಾಗದ ಕತೆ ಆದ್ರೂ ನಾವು ನೋಡ್ತಾನೇ ಇರ್ತೀವಿ. ಆ ಥರದ್ದು ಎಕ್ಸ್ಪೀರಿಯೆನ್ಸ್ ನಮಗೂ ಹಿಂದೆಯಿಂದನೂ ಆಗ್ತಾ ಬಂದಿದೆ. ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಅಂತ ಕಾಣಿಸುತ್ತೆ, ಒಂದು ಒಳ್ಳೆ ನೇಟಿವಿಟಿ ಇರೋ ಸಿನಿಮಾ ಅಂತ ಕಾಣಿಸುತ್ತೆ. ಇಡೀ ಟೀಮ್ಗೆ ಒಳ್ಳೆಯದಾಗಲಿ. ಗೌರೀಶ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಕಷ್ಟಪಡುವಂಥ ವ್ಯಕ್ತಿ, ನಾನು ತುಂಬ ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀನಿ. ಅವರು ರಾಜಹಂಸ ಮಾಡಬೇಕಾದ್ರೂ ಅಷ್ಟೇ, ಅದು ಮುಗಿದ ಮೇಲೂ ಅಷ್ಟೇ, ಸಿನಿಮಾಗೋಸ್ಕರ ಸಿನಿಮಾದಲ್ಲೇ ಇರೋಕ್ಕೋಸ್ಕರ ತುಂಬ ಡೆಡಿಕೇಟ್ ಆಗಿ ಏನಾದರೂ ಅಚೀವ್ಮೆಂಟ್ ಮಾಡಲೇಬೇಕು ಅಂತ ತುಂಬ ಹಠ ತೊಟ್ಟು ಸಿನಿಮಾಗಳ ಮಾಡ್ತಾ ಇದ್ದಾರೆ. ಅವ್ರು ಇಡೀ ಟೀಮ್ಗೆ ಒಳ್ಳೆಯದಾಗಲಿ, ಡೈರೆಕ್ಟ್ರಿಗೆ ತುಂಬ ಒಳ್ಳೆಯದಾಗಲಿ. ಯಾಕೆಂದರೆ ನಮ್ಮ ಮಣ್ಣಿನ ಕಥೆಗಳನ್ನು ತೊಗೊಂಡು ಸ್ಕ್ರೀನ್ ಮೇಲೆ ಹೇಳೋದೇ ಒಂದು ಹೊಸ ವಿಷಯ. ಇಡೀ ಟೀಮ್ಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಾನು ಮೊದಲನೇ ನಿರ್ದೇಶನ ಮಾಡಿದ್ದು ಗೌರಿ ಶಂಕರ್ ಜೊತೆ. ಸೊ ನಮ್ಮದೊಂದು ತುಂಬ ವರ್ಷದ ಜರ್ನಿ. ಬಟ್ಟು ಎಷ್ಟೋ ಗೌರಿ ಶಂಕರ್ದು ಒಂದು ಸ್ಪೆಷಲ್ ಏನಂದರೆ ಎಷ್ಟೋ ಸೋಲು ಗೆಲುವಿನ ನಡುವೆ ಅವರ ಹಠ ಮಾತ್ರ ಬಿಡಲ್ಲ. ಸೊ ಅವ್ರದ್ದೊಂದು ಕ್ಯಾರೆಕ್ಟರೈಸೇಷನ್ ಅದೇ. ಸೊ ಆ ಹಠದಿಂದ ಇವಾಗ ಕೆರೆಬೇಟೆ ಇವರೆಗೂ ಬಂದಿದ್ದಾರೆ. ಒಳ್ಳೆಯದಾಗಲಿ. ಕೆರೆಬೇಟೆ ನೋಡಿದ ತಕ್ಷಣ ನನಗೆ ಅನಿಸಿದ್ದು, ನಾನು ಇತ್ತೀಚೆಗೆ ಒಂದು ವೀಕಿಂದ ಅದೇ ಹೇಳ್ತಾ ಇದ್ದೀನಿ, ನೆಲದ ಕತೆ ಅಂತ. ಮೊನ್ನೆ ಕಾಟೇರ ಪ್ರೆಸ್ ಮೀಟಲ್ಲೂ ಹೇಳಿದೆ. ಸೊ ನೆಲದ ಕತೆ ಯಾವತ್ತಿಗೂ ಸೋಲಲ್ಲ ಅಂತ. ಆ್ಯಕ್ಚುಲಿ ಈ ಸ್ಲ್ಯಾಂಗು ಇದನ್ನು ನಾನು ಕಾಟೇರದಲ್ಲಿ ಬಳಸ್ಬೇಕಿತ್ತು. ಆ್ಯಕ್ಚುಲಿ ಕಾಗೋಡು ಹೋರಾಟ ಅಲ್ಲೇ ನಡೆದಿದ್ದು, ಅಲ್ಲಿ ಆಗಲಿಲ್ಲ ಕಾರಣಾಂತರದಿಂದ. ಬಟ್ ಇಲ್ಲಿ ನೋಡಿದಾಗ ನಮ್ಮ ಹೀರೋ ಬಳಸಿದ್ರಲ್ಲ ಸ್ವಲ್ಪ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ಅದೇ ಈ ಭಾಷೆ, ಈ ಕಲ್ಚರ್, ಈ ನೆಲದ ಕತೆಗಳು ಯಾವತ್ತಿಗೂ ಹೊಸದಾಗಿ ಕಾಣುತ್ತೆ. ಆ ಭಾಗದವ್ರಿಗೆ ಕನೆಕ್ಟ್ ಆಗುತ್ತೆ, ಬೇರೆ ಭಾಗದವ್ರು ಈ ಥರ ಇತ್ತ ಅಂತ ಅನಿಸುತ್ತೆ. ಅಷ್ಟೇ ಸಾಕು ಈ ಗೆಲುವಿಂದು ಇದು ಅಂತ. ಆ ಥರ ಎಲ್ಲ ಸೂಕ್ಷ್ಮಗಳು ಇದರಲ್ಲಿ ಕಾಣ್ತವೆ. ಆಲ್ ದ ಬೆಸ್ಟ್ ಡೈರೆಕ್ಟರ್ ಕೂಡ, ಒಳ್ಳೆ ಪ್ರಯತ್ನ ಮಾಡಿದ್ದೀರ, ಗೆಲುವು ಪಕ್ಕ ಅಂತ ಹೇಳಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು. ಗೌರಿ ಶಂಕರ್, ನಾವೆಲ್ಲ ಒಂದು 15 ವರ್ಷದ ಸ್ನೇಹಿತರು. ನನಗೆ ಸಿನಿಮಾದ ಈಗ ಟೀಸರ್ ನೋಡಿದಾಗ ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ ಇದು. ಯಾಕಂದರೆ ಯಾವುದೇ ಒಂದು ಪ್ರಾದೇಶಿಕತೆ ಅಥವಾ ಯಾವುದೋ ಒಂದು ಕಲ್ಚರ್ನ ಇಟ್ಕೊಂಡು ಒಂದು ಸ್ಕ್ರಿಪ್ಟ್ ಒಂದು ಸಿನಿಮಾ ಮಾಡಿದಾಗ ಅದು ಖಂಡಿತ ಅದೊಂದು ಎಂಟರ್ಟೈನ್ಮೆಂಟ್ ಜೊತೆಯಲ್ಲಿ ಒಂದು ಹೊಸ ಅನುಭವ ಕೊಡುತ್ತೆ. ಅದು ಈ ಟೀಸರ್ ನೋಡಿದಾಗ ನನಗೆ ಅನ್ನಿಸ್ತು. ಗೌರಿ ಶಂಕರ್ ಬಗ್ಗೆ ವಿಶೇಷವಾಗಿ ಹೇಳಬೇಕಂದ್ರೆ ತುಂಬ ವರ್ಕ್ ಸಿನ್ಸಿಯರಿಟಿ ಇರುವಂಥ ಒಬ್ಬ ಸ್ನೇಹಿತ. ಒಂದು 15 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ಅವರು ಹಿಡಿದ ಕೆಲಸನ, ಅದಕ್ಕೆ ನ್ಯಾಯ ಕೊಡದೆ ಬಿಡೋದಿಲ್ಲ. ಸೊ ಆ ಪ್ರಯತ್ನ ಇಲ್ಲೂ ಆಗಿದೆ ಅಂತ ಅಂದ್ಕೊಳ್ತೀನಿ. ತುಂಬ ತಿದ್ದಿ ತೀಡಿದ ಸ್ಕ್ರಿಪ್ಟ್ ಇದು ಅನ್ನೋದು ನನಗೆ ಗೊತ್ತು. ಯಾಕಂದರೆ ಒಂದು ಅವರು ಕತೆಯ ಒನ್ಲೈನ್ ಮಾಡ್ತಾ ಇದ್ದಾಗೆ ನನ್ನ ಜೊತೆ ಎಲ್ಲ ಡಿಸ್ಕಷನ್ ಮಾಡ್ತಾಯಿದ್ರು, ಈ ಥರ ಒಂದು ಮಾಡ್ತಾಯಿದ್ದೀನಂತ. ತುಂಬ ದಿನ ತೊಗೊಂಡು ತುಂಬ ಒಂದು ಒಳ್ಳೆ ಸ್ಕ್ರಿಪ್ಟ್ ಮಾಡಿದ್ದಾರೆ ಅನ್ನೋದು ನನಗೆ ಮಾಹಿತಿ ಇದೆ. ಅದೇ ಥರ ಡೈರೆಕ್ಟ್ರು ಗೌರಿ ಶಂಕರ್, ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಬಾಯ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಜ್ ಗುರು ಬಿ, ಈ ಕೆರೆಬೇಟೆ ಸಿನಿಮಾದ ನಿರ್ದೇಶಕ. ಫಸ್ಟು ಥ್ಯಾಂಕ್ಸ್ ಹೇಳ್ಬಿಡ್ತೀನಿ ಎಲ್ಲರಿಗೂ, ಡಾಲಿ ಸರ್ಗೆ, ಆಮೇಲೆ ಪವನ್ ಸರ್ಗೆ, ದಿನಕರ್ ಸರ್ಗೆ, ಗುರುವೇಂದ್ರ ಶೆಟ್ಟಿ ಅವ್ರಿಗೆ, ಎಲ್ಲ ಯಾರು ನಿರ್ದೇಶಕರು ಯಾರು ಗೆಸ್ಟ್ ಬಂದಿದ್ದಾರೆ ಎಲ್ಲರಿಗೂ, ಮತ್ತು ಮಾಧ್ಯಮದವ್ರಿಗೂ ಫಸ್ಟೇ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ. ನನ್ನ ಒಂದು ಕಿರು ಪರಿಚಯ ಮಾಡಿಕೊಡ್ತೀನಿ. ನಾನು 2009 ಈ ಸಿನಿಮಾಗೆ ಬಂದಿದ್ದು. ಚಮಕಾಯಿಸಿ ಚಿಂದು ಬಿಡಾಯಿಸಿ ನನ್ನ ಫಸ್ಟ್ ಸಿನಿಮಾ. ಎ ಆರ್ ಬಾಬು ನನ್ನ ಮೊದಲ ಗುರುಗಳು. ಅದಾದಮೇಲೆ ಪವನ್ ಒಡೆಯರ್ ಅವ್ರ ಜೊತೆ ನಾನು ಅವ್ರು ಮಾಡಿರೋ ಎಲ್ಲ ಸಿನಿಮಾಗಳನ್ನು ವರ್ಕ್ ಮಾಡಿದ್ದೀನಿ. ಅಂದರೆ ರಣವಿಕ್ರಮ ಒಂದು ಬಿಟ್ಟು ಪ್ರತಿಯೊಂದು ಸಿನಿಮಾ, ಗೋವಿಂದನಮ, ಗೂಗ್ಲಿ, ನಟ ಸಾರ್ವಭೌಮ, ಜೆಸ್ಸಿ. ಸೊ ನನ್ನ ಎರಡನೇ ಗುರುಗಳು ಬಂದ್ಬಿಟ್ಟು ಅವರು. 14 ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ. ನಾನು ಮೂಲತಃ ಮಲೆನಾಡು ಹುಡುಗ. ಈ ಕೆರೆಬೇಟೆ ಅನ್ನೋದು ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊ ಬಂದಿರೋದು. ಚಿಕ್ಕ ವಯಸ್ಸಿಂದನೂ ಬೇಸಿಗೆ ರಜೆಗಂತ ಊರಿಗೆ ಹೋದಾಗ, ಸೊ ನಾವು ಕೂಡ ಕೂಣಿ ಇಟ್ಕೊಂಡು, ಕೂಣಿ ಅಂದರೆ ಈಗ ನೋಡಿದ್ರಲ್ಲ ಆ ಬುಟ್ಟಿ, ಅದಕ್ಕೆ ಕೂಣಿ ಅಂತ ಕರೀತಾರೆ, ಅದಿಟ್ಕೊಂಡು ಮೀನು ಹಿಡಿಯೋಕ್ಕಂತ ಹೋಗ್ಬಿಡ್ತಿದ್ವಿ. ಸೊ ಯಾವಾಗೂ ತಲೆಯಲ್ಲಿ ಓಡ್ತಾ ಇತ್ತು ಈ ಕತೆ ಮಾಡಿದ್ರೆ ಹೇಗಿರುತ್ತೆ, ಇದ್ರ ಬಗ್ಗೆ ಇದ್ರ ಬೇಸ್ಡ್ ಮಾಡಿ ಕತೆ ಮಾಡಿದ್ರೆ ಚೆನ್ನಾಗಿರುತ್ತೆ, ರೂಟೆಡ್ ಸ್ಟೋರಿ. ಸೊ ನನ್ನ ಅದೃಷ್ಟಕ್ಕೆ ಏನಾಯಿತು, ನಮ್ಮ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯವರೇ, ಮಲೆನಾಡವರೇ ನಮ್ಮ ನಾಯಕ ನಟರು ಗೌರಿ ಶಂಕರ್.
ಹೋಗಿ ಕತೆ ಹೇಳಿದಾಗ ತುಂಬ ಇಷ್ಟಪಟ್ಟರು. ತುಂಬ ಇಷ್ಟಪಟ್ಟ ಮೇಲೆ ಹಾಗೆ ಡಿಸ್ಕಷನ್ ಸ್ಟಾರ್ಟ್ ಆಯಿತು. ಡಿಸ್ಕಷನ್ ಜೊತೆಗೆ ನಾವಿಬ್ಬರೂ ಕೂತ್ಕೊಂಡು ಸ್ಕ್ರೀನ್ ಪ್ಲೇ ಬರಿತಾ ಹೋದ್ವಿ. ಡೈಲಾಗ್ಸ್ ಕೂಡ ನಮ್ಮ ಹೀರೋ ಸರ ಬರೆದಿದ್ದಾರೆ, ತುಂಬ ಚೆನ್ನಾಗಿ ಬರೆದಿದ್ದಾರೆ. ಆ ಮಲೆನಾಡಿನ ಏನು ಸೊಗುಡಿದೆ ಅದನ್ನ ತುಂಬ ಚೆನ್ನಾಗಿ ಬರವಣಿಗೆಯಲ್ಲಿ ತಂದಿದ್ದಾರೆ. ಸೊ ಥ್ಯಾಂಕ್ಸ್ ಬ್ರದರ್, ಥ್ಯಾಂಕ್ ಯು. ಅದಕ್ಕೆ ಸ್ಕ್ರಿಪ್ಟ್ ರೆಡಿ ಆಯಿತು. ಸ್ಕ್ರಿಪ್ಟ್ ರೆಡಿ ಆದಮೇಲೆ ಆಡಿಷನ್ಸ್ ಅಂತ ಹೇಳಿ ಲೋಕಲ್ ಏನಿದ್ರು ಅಲ್ಲಿ ನಮ್ಮ ಸೊರಬ, ಸಾಗರ, ಶಿರ್ಸಿ ಆ ಕಡೆನೇ ಆಡಿಷನ್ಸ್ ಮಾಡಿ ಅಲ್ಲಿರುವಂಥ ಲೋಕಲ್ ಏನು ಕಲಾವಿದರಿದ್ದಾರೆ ಅವ್ರನ್ನೇ ಒಂದಿಷ್ಟು ಆಯ್ಕೆಗಳು ಮಾಡಿಕೊಂಡ್ವಿ. ಸೊ ಅದಾದಮೇಲೆ ಶೂಟ್ ಅಂತ ಹೇಳಿ ಲಾಸ್ಟ್ ನವೆಂಬರಲ್ಲಿ ಶೂಟ್ಗೆ ಹೋಗಿದ್ದು. ಲಾಸ್ಟ್ ನವೆಂಬರ್ ಅಂದರೆ 2022 ನವೆಂಬರಲ್ಲಿ. ಸೊ ಶೂಟ್ ಒಂದು 65-70 ದಿನಗಳ ಶೂಟ್ ಮಾಡಿದ್ದೀವಿ. ಸಾಗರ, ಸೊರಬ, ಸಿಗಂದೂರು ಬದಿ ಎಲ್ಲ ಶೂಟ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಮೇನ್ ಕತೆ ಬಗ್ಗೆ ಹೇಳೋದಾದರೆ ಕೆರೆಬೇಟೆ, ನಾ ಆವಾಗಲೇ ಹೇಳ್ದಂಗೆ ಚಿಕ್ಕ ವಯಸ್ಸಿಂದನೂ ಆ ಕೆರೆಬೇಟೆನ ನೋಡ್ಕೊಂಡು ಬಂದಿರೋದ್ರಿಂದ ತುಂಬ ಅದ್ರ ಮೇಲೆ ಗ್ರಿಪ್ ಇತ್ತು. ಸೊ ಓನ್ಲಿ ಕೆರೆಬೇಟೆ ಅಲ್ಲದೆ ಇದರಲ್ಲಿ ಆ ಒಬ್ಬ ರೈತ ಹುಡುಗನ ಅಂದರೆ ಹೋರಾಟ ಇದೆ. ಹುಲಿಮನೆ ನಾಗ, ಏನು ನಮ್ಮ ಗೌರಿಶಂಕರ್ ಅವರು ಇದ್ದಾರೆ, ಅವರ ಪಾತ್ರದ ಹೆಸರು ಹುಲಿಮನೆ ನಾಗ. ಟೀಸರಲ್ಲಿ ನೋಡಿರ್ತೀರ ತುಂಬ ರಫ್ ಆ್ಯಂಡ್ ಟಫ್ ಅಂತ ಹೇಳಿ. ಆ ರಫ್ ಆ್ಯಂಡ್ ಟಫ್ ಮಾಡಲಿಕ್ಕೆ ಯಾಕಂದರೆ ನಮಗೆ ತುಂಬ ಒಂದಿಷ್ಟು ಪ್ರಯೋಗಗಳು ಮಾಡಿಕೊಂಡ್ವಿ. ಕಾರಣ ಏನಂದರೆ ಅವರು ಹಿಂದಿನ ಸಿನಿಮಾಗಳಲ್ಲಿ ತುಂಬ ಅಂದರೆ ಚಾಕ್ಲೇಟ್ ಬಾಯ್ ಥರ ಇದ್ದರು, ಅಂದರೆ ತುಂಬ ಕೂಲ್ ಗೋಯಿಂಗ್ ಆ ಥರ. ಸೊ ಇದರಲ್ಲಿ ನಮಗೆ ತುಂಬ ರಗಡ್ ಬೇಕಿತ್ತು. ಸೊ ಹಾಗಾಗಿ ಈಗ ನೋಡ್ತಿದ್ರಲ್ಲ ಏನು ಲುಕ್ಕು, ಈ ಹೇರ್ ಸ್ಟೈಲು, ಅದಾದಮೇಲೆ ಗಡ್ಡೆ ಎಲ್ಲ ಬಿಟ್ಟು ಒಂದು ಫೋಟೋಶೂಟ್ ಅಂತ ಮಾಡಿಕೊಂಡಾಗ ನಮ್ಮ ಹುಲಿಮನೆನಾಗ ಇವರೇ ಅನ್ನೋದು ಕನ್ಫರ್ಮ್ ಆಯಿತು. ಅಂದರೆ ಅಷ್ಟು ಡೀಪಾಗಿ ಇಳಿದಿದ್ದಾರೆ ಅಂದರೆ ಆ ಪಾತ್ರದಲ್ಲಿ. ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಅಂದರೆ ಈ ಪಾತ್ರ ಗೌರಿಶಂಕರ್ ಅವ್ರು ಬಿಟ್ಟು ಇನ್ಯಾರು ಮಾಡಲಿಕ್ಕಾಗಲ್ಲ. ಅಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಉಳಿದಂತೆ ಹೇಳಬೇಕಂದ್ರೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಮಾತಾಡಬೇಕು ಫಸ್ಟು. ಯಾಕಂದರೆ ನನ್ನ ಸ್ಟ್ರೆಂತ್, ನನ್ನ ದೊಡ್ಡ ಶಕ್ತಿ ಬಂದುಬಿಟ್ಟು ನಮ್ಮ ಬ್ರದರ್ ಹೀರೋ ಸರ್. ನೆಕ್ಸ್ಟ್ ಸ್ಟ್ರೆಂತ್ ಬಂದುಬಿಟ್ಟು ಪ್ರೊಡ್ಯೂಸರ್ ಜೈಶಂಕರ್ ಅವರು. ಯಾಕಂದರೆ ನಾವು 65-70 ದಿನ ಶೂಟ್ ಮಾಡಿದ್ವಿ, ಎಲ್ಲೂ ಒಂದು ಕುಂದುಕೊರತೆಗಳಿಲ್ದಂಗೆ, ಯಾವುದಕ್ಕೂ ಏನು ತಪ್ಪಿಸ್ದಂಗೆ, ನಮಗೆ ತೊಂದರೆ ಆಗ್ದಂಗೆ ಮಾಡಿಕೊಟ್ಟಿದ್ದಾರೆ. ಅಂದರೆ ಹಣ ಚೆಲ್ಲಿದ್ದಾರೆ, ತುಂಬ ಒಂದು ಒಳ್ಳೆ ಬಜೆಟಲ್ಲೇ ಸಿನಿಮಾ ಆಗಿದೆ. ನೆಕ್ಸ್ಟ್ ಆವಾಗಲೇ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಮಾತಾಡ್ತಿದ್ದೆ ಹಂಗೆ ಬಿಟ್ಟು. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹೆಸರು ಬಂದ್ಬಿಟ್ಟು ಗಗನ್ ಬದೇರಿಯಾ ಅಂತ. ತುಂಬ ಚೆನ್ನಾಗಿ ಕಂಪೋಸ್ ಮಾಡಿಕೊಟ್ಟಿದ್ದಾರೆ. ನೀವು ಟೀಸರಲ್ಲಿ ಮತ್ತು ನಮ್ಮ ಮೋಷನ್ ಪೋಸ್ಟ್ರಲ್ಲಿ BGMs ನಾನು ನೋಡಿದ್ರೆ ಗೊತ್ತಾಗುತ್ತೆ ಅವರ ಮ್ಯೂಸಿಕ್ ಸ್ಟ್ರೆಂತ್ ಏನು ಅನ್ನೋದು. ಈ ಚಿತ್ರದಲ್ಲಿ 5 ಸಾಂಗ್ ಇದೆ, 3 ಫುಲ್ ಲೆಂತ್ ಸಾಂಗು, 2 ಬಿಟ್ ಸಾಂಗು. ಆಮೇಲೆ ನಮ್ಮ ಕ್ಯಾಮ್ರಾಮನ್ ಬಂದಿಲ್ಲ, ಕೀರ್ತನ್ ಪೂಜಾರಿ ಅಂತ, ಅವರು ಕೂಡ ನನ್ನ ಇನ್ನೊಂದು ಸ್ಟ್ರೆಂತ್. ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಎಡಿಟರ್ ಜ್ಞಾನೇಶ್ ಮಟ್ಟಡ್ ತುಂಬ ಚೆನ್ನಾಗಿ ಎಡಿಟ್ ಮಾಡಿಕೊಟ್ಟಿದ್ದಾರೆ. ಅಂದರೆ ಯಾವುದೇ ಅಸಿಸ್ಟೆಂಟ್ ಇಲ್ಲದೆ ಬಿಗಿನಿಂಗಿಂದನೂ ಒಬ್ಬ ಮೇನ್ ಎಡಿಟರ್, ಏನು ಫಸ್ಟ್ ಕಟ್ಟಿಂದನೂ ಲಾಸ್ಟ್ ಏನು ಬರುತ್ತೆ ಅಲ್ಲಿವರೆಗೂ ಅವರು ಒಬ್ಬರೇ ಯಾರೇ ಅಸಿಸ್ಟೆಂಟ್ ಇಟ್ಕೊಂಡೇ ಕೆಲಸ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಜ್ಞಾನೇಶ್ ಅವರೇ. ಹಾಗೆ ನಮ್ಮ ಕೋ ಡೈರೆಕ್ಟರ್ ಇನ್ನೊಬ್ಬರು ನನ್ನ ಸ್ಟ್ರೆಂತ್ ಇವರು, ಒಂದೊಳ್ಳೆ ಪಾತ್ರ ಕೂಡ ಮಾಡಿದ್ದಾರೆ, ಶೇಖರ್ ಅಂತ. ಸೊ ಮಿಕ್ಕಿದ ಪಾತ್ರ ವರ್ಗದ ಬಗ್ಗೆ ಮಾತಾಡೋದಾದರೆ ಬಿಂದು ಶಿವರಾಮ್ ಹೊಸ ನಟಿ. ಆಡಿಷನ್ ಆಡಿಷನ್ ಕರೆದಿದ್ವಿ ಅವಾಗ ಸಿಕ್ಕಿರುವಂಥ ಒಂದು ಹೊಸ ಪ್ರತಿಭೆ, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನಮ್ಮ ಜನಮನ ಸಂಸ್ಥೆಯಿಂದನೇ ಇವ್ರಿಗೆ ಸದಾಶಿವ ನೀನಾಸಂ ಅಂತ ಒಬ್ಬರ ಹತ್ರ ಟ್ರೈನ್ ಮಾಡಿಸಿ ರೆಡಿ ಮಾಡಿರುವಂಥ ಹುಡುಗಿ, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಯಾರದರ ಹೆಸರು ಬಿಟ್ಟಿದ್ರೆ ಕ್ಷಮಿಸಿ. ಮತ್ತು ಪಾತ್ರ ವರ್ಗದ ಬಗ್ಗೆ ಮಾತಾಡೋದಾದರೆ ಗೋಪಾಲ್ ದೇಶಪಾಂಡೆ ಸರ್, ಸಂಪತ್ ಸರ್, ಹರಿಣಿ ಮ್ಯಾಮ್, ವಿದ್ಯಾ ಪಾಟೀಲ್ ಅವರು, ಮಂಜು ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಅವರು ಕೂಡ ಒಂದು ಸ್ಟ್ರೆಂತ್ ನನಗೆ. ಏನಂದರೆ ಒಬ್ಬ ನಿರ್ದೇಶಕ ಯಾವಾಗ ಇರ್ತಾನಂದರೆ ಏನು ಅವ್ನು ಕ್ಯಾರೆಕ್ಟರ್ ಬರ್ಕೊಂಡಿರ್ತಾನೆ ಅದಕ್ಕೆ ಸರಿಯಾದ ಆಯ್ಕೆ ಆದ ನಟ ಸಿಕ್ಕಿದ್ರೆ, ನಟ ನಟಿಯರು ಸಿಕ್ಕಿದ್ರೆ ಅಲ್ಲೇ ಅರ್ಧ ಗೆದ್ದಂಗೆ. ಸೊ ಅದು ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ಮುಂದೆ ಇನ್ನೂ ಜಾಸ್ತಿ ಮಾತಾಡೋದಿದೆ, ಬಟ್ ಇವಾಗ ಸಮಯದ ಅಭಾವ ಇರೋದ್ರಿಂದ. ಸೊ ಥ್ಯಾಂಕ್ ಯು ಸೊ ಮಚ್ ಮೀಡಿಯಾದವ್ರಿಗೆ, ಸ್ಪೆಷಲ್ ಥ್ಯಾಂಕ್ಸ್. ವೈ ಬಿಕಾಸ್ ನಾವೇನೇ ಮಾಡಿದ್ರು ಅದನ್ನ ತಲುಪಿಸೋದು ನೀವೇ. ನಾನು ಆ್ಯಕ್ಚುಲಿ ಪತ್ರಕರ್ತನಾಗಕ್ಕೆ ಅಂದರೆ ಓದಿದ್ದು ಪತ್ರಿಕೋದ್ಯಮ, ಬಟ್ ನಸೀಬು ಚಿತ್ರೋದ್ಯಮಕ್ಕೆ ಬರೋ ಥರ ಆಯಿತು. ಸೊ ಥ್ಯಾಂಕ್ ಯು ಮೀಡಿಯಾದವ್ರಿಗೆ, ಬಂದಿರೋರಿಗೆ ಎಲ್ಲರಿಗೂ ಥ್ಯಾಂಕ್ಸ್. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ, ನನ್ನ ಹೆಸರು ಬಿಂದು ಶಿವರಾಮ್ ಅಂತ. ಇದು ನನ್ನ ಮೊದಲನೇ ಚಿತ್ರ, ಹಾಗಾಗಿ ಒಂದು ಸ್ವಲ್ಪ ನರ್ವಸ್ನೆಸ್ ಇದೆ. ಎಲ್ರಿಗೂ ನಮಸ್ಕಾರ, ಇಲ್ಲಿ ಬಂದರೆ ತುಂಬ ಥ್ಯಾಂಕ್ಸ್ ಯಾರ್ಯಾರು ಬಂದಿದ್ದೀರಾ. ಮತ್ತು ನನ್ನ ಪಾತ್ರದ ಬಗ್ಗೆ ಹೇಳೋದಾದರೆ, ಒಂದು ಹಳ್ಳಿ ಹುಡುಗಿ, ಪಕ್ಕ ಮಲೆನಾಡು ಹುಡುಗಿ ಕ್ಯಾರೆಕ್ಟರ್, ಮತ್ತು ಅದ್ರ ಜೊತೆಗೆ
ತುಂಬ ಚೆನ್ನಾಗಿದೆ, ಆ್ಯಕ್ಟಿಂಗ್ ಓರಿಯೆಂಟೆಡ್ ಇದೆ ಅದು ಅಷ್ಟು ಹೇಳ್ಬೋದು. ಇನ್ನೇನು ಜಾಸ್ತಿ ಹೇಳಿದ್ರೆ ಹೊಡಿತಾರೆ ಸರ್ರು. ಅಷ್ಟೇ ಹೋಗಿದ್ದು ಆಲ್ಮೋಸ್ಟ್ ಲೈಕ್ ನನಗೆ 10 ಡೇಸ್ವರೆಗೂ ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ದಿನ ಆಡಿಷನ್ಸ್ ಇತ್ತು. ಆಗ ಪಾತ್ರಕ್ಕೆ ಹುಡುಕ್ತಾ ಇದ್ರು, ಆಲ್ಮೋಸ್ಟ್ ಒಬ್ಬರು ಸೆಲೆಕ್ಟ್ ಆಗಿದ್ರು ಬಟ್ ಸ್ಟಿಲ್ ಪಾತ್ರಕ್ಕೆ ಹುಡುಕ್ತಾ ಇದ್ರು ಇನ್ನೂ ಯಾರು ಸೆಟ್ ಆಗ್ತಾರೆ ಅಂತ. ಅವಾಗ ಹೋಗಿದ್ದು, ನನಗೇನು ಹೋಪ್ಸ್ ಕೊಟ್ಟಿರಲಿಲ್ಲ ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ ಏನು ಅಂತ ಹೇಳಿ. ಬಟ್ ಕೊನೆಯಲ್ಲಿ ಒಂದು ಇನ್ನೇನು ಶೂಟ್ ಆಗೋ ಒಂದು ಸ್ವಲ್ಪ ದಿನಕ್ಕೂ ಮುಂಚೆ ಹೇಳಿದ್ ನನಗೆ ಡೈರೆಕ್ಟರ್ ಸರ್ ಕಾಲ್ ಮಾಡಿ, ಅವ್ರು ಹೇಳಿದ್ರು ಈ ಥರ ಸೆಲೆಕ್ಟ್ ಆಗಿದೆ. ಆ್ಯಂಡ್ ಮೊದಲನೇ ಸಲ ಡೈರೆಕ್ಟರ್ ಸರ್ ನನ್ನ ನೋಡಿ ಕತೆ ಹೇಳಬೇಕಾದ್ರೇ ತುಂಬ ಇಷ್ಟ ಆಯಿತು. ಅವ್ರು ಹೇಳಿದ ರೀತಿನೂ ನಂಗೆ ಸಿಕ್ಕಾಪಡೆ ಇಷ್ಟ ಆಯಿತು. ಮತ್ತು ಆ್ಯಕ್ಟಿಂಗ್ ವೈಸ್ ಬಂದರೆ ಅದೇ ಗೌರಿ ಸರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಅವ್ರ ಫಸ್ಟ್ ಲುಕ್, ಅವ್ರ ಫಸ್ಟ್ ಮೂವಿಯಲ್ಲಿ ನೋಡೋದಾದರೆ ನಾನು ಅವರು ಅಂತಲೇ ನೀವು ಹೇಳಲ್ಲ ಅಷ್ಟು ಚೆನ್ನಾಗಿ, ಅಂದರೆ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಇದೆ ಆ್ಯಂಡ್ ಆಲ್ಸೋ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅಷ್ಟೇ, ಅದೇ ನಮ್ಮ ಮೇನ್ಲಿ ಥ್ಯಾಂಕ್ಸ್ ಹೇಳಬೇಕಿರೋದು ಗುರು ಸರಿಗೆ ಮತ್ತು ಗೌರಿ ಸರಿಗೆ. ಥ್ಯಾಂಕ್ ಯು. ಸ್ವಲ್ಪ ಮಾತು ಕಡಿಮೆ. ನಮ್ಮ ಸಿನಿಮಾ ಟೀಸರ್ ನೋಡಿದ್ದೀರಿ, ಈ ಥರದ ಸಿನಿಮಾ ಹೆಚ್ಚು ಜನರಿಗೆ ತಲುಪೋಕ್ಕೆ ಮಾಧ್ಯಮದವ್ರ ಅಗತ್ಯ ತುಂಬ ಇದೆ. ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿ, ತುಂಬ ಪ್ಯಾಷನೇಟಾಗಿ ಕೆಲಸ ಮಾಡಿದ್ದೀವಿ, ಇಡೀ ತಂಡ ಸಪೋರ್ಟ್ ಮಾಡಿ, ಥ್ಯಾಂಕ್ ಯು. ಥ್ಯಾಂಕ್ ಯು. ಟೀಸರ್ ನೋಡಿದ್ದೀರಿ, ಸೊ ಆಲ್ರೆಡಿ ಗೆಸ್ಟ್ಸ್ ಎಲ್ಲ ಅದ್ರ ಬಗ್ಗೆ ಒಳ್ಳೆ ಮಾತುಗಳನ್ನ ಹೇಳಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ದಯಮಾಡಿ ಸಿನಿಮಾದ ಗೆಲುವಿಗೆ ನೀವೆಲ್ಲರೂ ಕೂಡ ಕಾರಣ ಆಗಬೇಕು ಅಂತ ಕೇಳ್ಕೊಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಾನು ಅಷ್ಟೇ, ಬರ್ಕೊಟ್ಟಿದ್ದನ್ನು ಚೆನ್ನಾಗಿ ಮಾತಾಡ್ತೀನಿ, ಆದರೆ ಮಾತು ಸ್ವಲ್ಪ ಕಡಿಮೆನೆ. ಈ ಚಿತ್ರದ ಬಗ್ಗೆ ಹೇಳಬೇಕು ಅಂದರೆ, ಗೌರಿ ಅವರು, ರಾಜ್ಗುರು ಅವರು ಕಥೆ ನರೇಟ್ ಮಾಡೋಕ್ಕೆ ಬಂದಾಗ ಅಲ್ಲಿಂದ ಇಲ್ಲಿವರೆಗೂ ಆ ಪ್ಯಾಷನ್ ಅನ್ನೋದು ಒಂಚೂರು ಕಮ್ಮಿ ಆಗಿಲ್ಲ. ಬಟ್ ನನಗೆ ಯಾಕೆ ಈ ಪಾತ್ರ ಇಷ್ಟ ಆಯಿತು ಅಂದರೆ, ನಾನು ಮಲೆನಾಡಿನವಳಾದರೂ ಕೂಡ ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ. ಸೊ ನನಗೆ ಆ ಭಾಷೆನ ಅಡ್ಯಾಪ್ಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಚಾಲೆಂಜಿಂಗ್ ಅಂತ ಅನಿಸ್ತು. ಸೊ ಹಾಗಾಗಿ ನನಗೆ ಬಹಳ ಇಷ್ಟ ಆಯಿತು ಆ ಮಾತಿನ, ಆ ಊರಿನ ಮಲೆನಾಡಿನ ಸೊಗಡಾಗಿರ್ಬಹುದು, ಅಲ್ಲಿ ಶೂಟ್ ಮಾಡಿರುವಂಥ ರೀತಿ ಆಗಿರಬಹುದು, ಎಲ್ಲವೂ ಸಹ. ಈ ಅವಕಾಶ ಕೊಟ್ಟಿದ್ದಕ್ಕೆ ಬಹಳ ಬಹಳ ಧನ್ಯವಾದಗಳು. ಹಾಗೂ ನೀವೆಲ್ಲರೂ ಬಂದು ಈ ಮೂಲಕ ನಮ್ಮ ಚಿತ್ರಕ್ಕೆ ಯಶಸ್ಸನ್ನು ಕೋರ್ತಾ ಇದ್ದೀರಿ, ಹೀಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಮಸ್ಕಾರ. ಸೊ ನಾನು ಸೊರಬ ಶಿಕಾರಿಪುರ ಆ ಭಾಗದಲ್ಲೇ ಬೆಳೆದಿರೋದ್ರಿಂದ ಕೆರೆಬೇಟೆ ನಾನು ಚಿಕ್ಕಂದಿನಿಂದ ಆಡಿಕೊಂಡು ನೋಡಿಕೊಂಡು ಬಂದಂಥ ಒಂದು ಜಾನಪದ ಕಲಾ ಪ್ರಕಾರ. ಹಾಗಾಗಿ ತುಂಬ ವಿಶೇಷ ಈ ಸಿನಿಮಾ. 5 ಹಾಡುಗಳನ್ನು ಬರೆಸಿದ್ದಾರೆ. ಸೊ ಹೆಚ್ಚಿನದಾಗಿ ಆಡಿಯೋ ಬಗ್ಗೆ ಆಡಿಯೋ ಪ್ರೋಗ್ರಾಮಲ್ಲಿ ಮಾತಾಡ್ತೀವಿ. ಈ ಸಿನಿಮಾ ನಿರ್ದೇಶಕರ ರಾಜ್ಗುರು ಅವರಿಗೆ ಈ ಸಿನಿಮಾದ ಮೂಲಕ ವೃತ್ತಿರಂಗದಲ್ಲಿ ಒಂದು ರಾಜಯೋಗ ಆರಂಭವಾಗಲಿ, ಹಾಗೆ ಗೌರಿ ಶಂಕರ್ ಅವರಿಗೆ ಲೋಡ್ಗಟ್ಟಲೆ ಗೌರಿ ಮೀನು ಅಂದರೆ ಅವಕಾಶ ಮತ್ತು ದುಡ್ಡು ಎರಡೂ ಸಿಗಲಿ, ಜಯಶಂಕರ್ ಅವರಿಗೆ ದೊಡ್ಡ ಜಯ ಸಿಗಲಿ, ಗಗನ್ ಬಡೇರಿ ಅವರ ಕೀರ್ತಿ ಗಗನದ ಎತ್ತರಕ್ಕೆ ಹೋಗಲಿ, ಹಾಗೆ ಕಲಾವಿದರಿಗೆ ವಿಧ ವಿಧವಾದಂಥ ಸಿನಿಮಾ, ವಿಧ ವಿಧವಾದಂಥ ಪಾತ್ರಗಳು ಲಭಿಸಲಿ, ಮತ್ತು ಪ್ರಮೋದ್ ಮರವಂತೆ ಅವರು ಬರೆದಂಥ ಹಾಡುಗಳು ಎಂದೂ ಮರೆಯದಂತೆ ಮನಸ್ಸಲ್ಲಿ ಉಳಿಲಿ ಅಂತ ಹಾರೈಸ್ತಾ ನಮಸ್ಕಾರ. ನಮಸ್ಕಾರ. ಎಲ್ಲರೂ ಮಾತಾಡೋಕ್ಕಿದೆ. ನಾನು ಹೇಳಬೇಕಂದ್ರೆ, ನಾನು ಈ ಸಿನಿಮಾದ ಒಂದು ಭಾಗವಾಗಿದ್ದಕ್ಕೆ ತುಂಬ ಖುಷಿ ಮತ್ತು ಹೆಮ್ಮೆ ಇದೆ. ನಮ್ಮ ನೆಲದ ಸೊಗಡಿನ ಚಿತ್ರಗಳು ಗೆಲ್ತಾ ಇದ್ದಾವೆ, ಇದು ಕೂಡ ಗೆಲ್ಲುತ್ತೆ ಅನ್ನೋ ನಂಬಿಕೆ ಇದೆ. ಇಂಥ ಚಿತ್ರದಲ್ಲಿ ಒಂದು ಭಾಗವಾಗಿ ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದಕ್ಕೆ ಗುರುರಾಜ್ ಸರ್ಗೆ, ಗೌರಿಶಂಕರ್ ಸರ್ಗೆ ಹಾಗೂ ಇಡೀ ಜನಮನ ಸಂಸ್ಥೆಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಸಿನಿಮಾದ ಮೇಲೆ ಇರಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಕೊನೆಯದಾಗಿ ನನ್ನದೊಂದು 4 ಅನಿಸಿಕೆಗಳನ್ನು ತಿಳಿಸ್ತೀನಿ. ನಮ್ಮ ಅತಿಥಿಗಳೆಲ್ಲ ಬಂದು ಹೋದರು, ಅವರೆಲ್ಲರಿಗೂ ಕೂಡ, ಅವ್ರು ಹೋದರೂ ಕೂಡ ಇಲ್ಲಿಂದನೇ ಒಂದು ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ಅವೆಲ್ಲದರ ಜೊತೆಗೆ ಮುಖ್ಯವಾಗಿ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರ ಮಾಧ್ಯಮ ಮಿತ್ರರು, ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಯಾಕೆಂತಂದರೆ ನಾನು ಏನು ಈ ಒಂದು ಕಾರ್ಯಕ್ರಮದ ಈ ಒಂದು ಈ ತಯಾರಿ ಗಡಿಬಿಡಿಲಿ ಏನು ಮಾತಾಡಬೇಕು ಅಂತ ಜಸ್ಟ್ ಭಾರಿ ಏನು ತಯಾರಿ ಆಗಿಲ್ಲ. ಮೊನ್ನೆ ರಾತ್ರಿ ನೆನಪು ಮಾಡ್ಕೊಂಡಿದ್ದೆ ಏನಾದ್ರು ಒಂದು ಸ್ವಲ್ಪ ಒಂದಿಷ್ಟು ಪಾಯಿಂಟ್ಗಳು ಮಾತಾಡಬೇಕು ಅಂತ. ಈಗ ಇಲ್ಲಿ ಮಾತಾಡೋಕ್ಕೆ ಎಲ್ಲರೂ ಶುರು ಮಾಡಿದಾಗಲೇ ನಾನು ಯೋಚನೆ ಆಗಿರೋದು ನಾನೇನು ರೆಡಿ ಆಗಿಲ್ಲ ಅಂತ. ಓವರಾಲ್ ಆಗಿ ಈ ಒಂದು ಸಿನಿಮಾನ ಒಂದು ಒಳ್ಳೆ ಫ್ಯಾಷನ್ನಲ್ಲಿ ಅಥವಾ ಒಂದು ಸಿನಿಮಾನ ಒಂದು ಶ್ರದ್ಧೆಯಲ್ಲಿ ಮಾಡಿದ್ದೀವಿ. ಈ ಒಂದು ಕೆರೆಬೇಟೆ ಸುಮಾರು 65-70 ದಿವಸದಷ್ಟು ಶೂಟ್ ಆಗಿದೆ. ಸಿನಿಮಾ ಇನ್ನೇನು ಪೋಸ್ಟ್ ಪ್ರೊಡಕ್ಷನ್ ಕೊನೆಯ ಹಂತದ ಕೆಲಸಗಳು ನಡೀತಾ ಇದೆ. ಅಂದರೆ ಒಂದೊಂದು ಕೆಲಸನೂ ತುಂಬ ಸೂಕ್ಷ್ಮವಾಗಿ, ಅಂದರೆ ಈಗ ಒಂದು ಮೂರ್ತಿ ಕೆತ್ತಿದಾಗ ಸಂಪೂರ್ಣವಾಗಿ ಎಲ್ಲರೂ ಕೂಡ ಒಂದು 90% ಕೆಲಸಗಳಾಗೋಗ್ಬಿಡುತ್ತೆ. ಆದರೆ ಅದಕ್ಕೊಂದು ಕಳೆ ಇನ್ನೊಂದು ಬರುವಂಥದ್ದು, ಆ ಸೂಕ್ಷ್ಮ ಕೆತ್ತನೆ ಕೆಲಸದಲ್ಲಿ ಸುಮಾರಷ್ಟು ಜನ ಅಥವಾ ನಾವು ಕೂಡ ಮುಂಚೆ ಎಲ್ಲ ತಪ್ಪು ಮಾಡಿದ್ದೀವಿ. ಆ ತಪ್ಪುಗಳಿಲ್ಲ ಆಗದೇ ಇದ್ದಾಗೆ ಆ ಲಾಸ್ಟ್ ಒಂದು ಏನಂತೀವಲ್ಲ ಅಂತ ಸೂಕ್ಷ್ಮತೆ ಕೆಲಸಗಳು, ಈ ಸಿನಿಮಾದಲ್ಲಿ ಪ್ರತಿಯೊಂದು ಸೂಕ್ಷ್ಮತೆ ಮೇಲೂ ತುಂಬ ವರ್ಕ್ ಮಾಡಿದ್ದೀವಿ. ಆದರೆ ನಿಮ್ಮೆಲ್ಲರ ಸಹಕಾರ ಇದ್ದರೆ ಮಾತ್ರ,
ಅದ್ಯಾಕೆ ಅಂತಂದರೆ ನಾವು ಏನೇ ಒಂದು ಒಳ್ಳೆಯ ಪ್ರಾಜೆಕ್ಟ್ ಮಾಡ್ಬೋದು ಅಥವಾ ಒಳ್ಳೆಯ ಒಂದು ಪ್ರಯತ್ನ ಮಾಡ್ಬೋದು, ಆ ಪ್ರಯತ್ನಗಳಿಗೆಲ್ಲ ಬೆಲೆ ಬರಬೇಕು ಅಂತಂದರೆ ಆ ಸಿನಿಮಾ ಗೆಲ್ಲಬೇಕು. ಯಾಕೆಂದರೆ ಇದ್ರ ಹಿಂದೆ ಮಾಡಿದಂಥ ರಾಜಹಂಸ ಸಿನಿಮಾ ಕೂಡ ತುಂಬ ಚೆನ್ನಾಗಿ, ತುಂಬ ಏನೊಂದು ಪ್ರಮೋಷನ್ ಇರ್ಬೋದು ಇನ್ನೊಂದಿರ್ಬೋದು ಎಲ್ಲ ರೀತಿಯಲ್ಲೂ ಒಂದು ದೊಡ್ಡ ಹೋರಾಟನೇ ಮಾಡಿದ್ವಿ, ಆದರೆ ನಾನು ಅನ್ಕೊಂಡಂಗೆ ದೊಡ್ಡ ಗೆಲುವು ಸಿಕ್ಕಿಲ್ಲ ಅದರಲ್ಲಿ. ಬಟ್ ಹೇಗಾಗಿದೆ ಅಂದರೆ ಇವತ್ತು ಕೂಡ ಆಚೆ ಎಲ್ಲಾದರೂ ಓಡಾಡಲಿ, ಆ ಸಿನಿಮಾ ನನಗೆ ಹಣಕಾಸಿನ ವಿಚಾರದಲ್ಲಿ ಸುಮಾರಷ್ಟು ದೊಡ್ಡ ಮಟ್ಟದ ಸೋಲಾಗಿದೆ, ಆದರೆ ಹೆಸರು ವಿಚಾರದಲ್ಲಿ ತುಂಬ ಒಳ್ಳೆ ಹೆಸರು ತಂದುಕೊಡ್ತು. ಅಂದರೆ ಒಂದು ಸ್ಮಾಲ್ ಸ್ಕ್ರೀನಲ್ಲಿ ಅದು ತುಂಬ ಸರಿ ನೂರಾರು ಸರಿ ಟೆಲಿಕಾಸ್ಟ್ ಆಗಿ ಸಾಂಗ್ಗಳೆಲ್ಲ ತುಂಬ ದೊಡ್ಡ ಹಿಟ್ಟಾಗಿರೋದ್ರಿಂದ ಇವತ್ತು ಎಲ್ಲೇ ಹೋದರೂ ಈಗೆಲ್ಲರೂ ಒಂದು ಅಂಗಡೀಲಿ ಟೀ ಅಂಗಡೀಲಿ ನಿಂತಿದ್ರೆ ಯಾರೋ ಬಂದು ಹೋ ಅಂತ ಹೇಳಿ ಮಾತಾಡಿಸ್ತಿದ್ರು, ಏ ಇವನ್ನೆಲ್ಲ ನೋಡಿದ್ದೀನಲ್ಲ, ಓ ಇವನಲ್ಲ ನಮ್ಮ ರಾಜಹಂಸ ಸಿನಿಮಾ ಮಾಡಿದ್ನಲ್ಲ, ಈ ಥರ ಅಟ್ಲೀಸ್ಟ್ ಒಂದಿಷ್ಟು ಜನ, ಒಂದು 10 ಜನದಲ್ಲಿ ಒಂದು 3 ಜನನಾದ್ರೂ ಗುರ್ತು ಹಿಡಿಯೋ ಅಂತಕ್ಕೆ ನನಗೆ ಆ ಸಿನಿಮಾ ತೊಗೊಂಡೋಯ್ತು. ಈ ಒಂದು ಸಿನಿಮಾ ಆದರೆ ಅವು ಏನು ಒಂದು ಫೈನಲ್ಲಾಗಿ ಒಂದು ಸಿನಿಮಾಕ್ಕೆ ಒಂದು ಅದ್ಭುತವಾದ ಒಂದು ನಮಗೊಂದು ಸಂತೋಷ ಒಂದು ನೆಮ್ಮದಿ ಬರಬೇಕು ಅಂದರೆ ನಾವು ಮಾಡೋರೋಂಥ ಕೆಲಸಕ್ಕೊಂದು ಯಶಸ್ಸು ಸಿಗಬೇಕು, ಆ ಯಶಸ್ಸಿಗೆ ನಿಮ್ಮೆಲ್ಲರ ಸಹಕಾರ ಇರಲಿ. ಯಾಕೆ ನಾನು ಇದನ್ನು ಪದೇ ಪದೇ ಕೇಳ್ತಾ ಇದ್ದೀನಿ ಅಂತಂದರೆ, ಈಗ ಒಂದು ಸಿನಿಮಾ ರಿಲೀಸ್ ಆದ ಮೇಲೆ ಮೌತ್ ಟಾಕಲ್ಲಿ ಜನ ಬರ್ತಾರೆ ಟಾಕೀಸಿಗೆ ಅನ್ನೋದು ಈಗ 15 ವರ್ಷದ ಹಿಂದೆ ಮುಗ್ದೋಯ್ತದ, ಈಗೆಲ್ಲ ಮೌತ್ ಟಾಕು ಅದವೆಲ್ಲವನ್ನು ಮೌತ್ ಟಾಕಿಂದ ಬರೋ ಅಂಥದ್ದು ನೆಕ್ಸ್ಟು ಅದೊಂದು ಸಿನಿಮಾ ಏನು ಒಂದು ದೊಡ್ಡ ಮಟ್ಟದ ಯಶಸ್ಸಿಗಷ್ಟೇ. ಅದು ಸಿನಿಮಾ ರಿಲೀಸ್ ಆದಾಗ ಸಿನಿಮಾದ ಬಗ್ಗೆ ಒಂದು ಹೈಪ್ ಸೃಷ್ಟಿಯಾಗಿ ಸಿನಿಮಾದ ಕಂಟೆಂಟ್ ಜನಕ್ಕೆ ಇಷ್ಟ ಆಗಿ ಅಟ್ಲೀಸ್ಟ್ 60-70% ನಾವು ಎಲ್ಲೆಲ್ಲಿ ರಿಲೀಸ್ ಮಾಡ್ತೀವಿ ಅದಾಗೆ ಸಿನಿಮಾ ಒಂದು ಕ್ರೌಡ್ ಫುಲ್ ಆದರೆ ಮಾತ್ರ ಸಿನಿಮಾ ಅಲ್ಲಿಂದ ಮೌತ್ ಟಾಕಲ್ಲಿ ಉಳಿಯುತ್ತೆ. ಆ ಮೌತ್ ಟಾಕಲ್ಲಿ ಉಳಿಬೇಕು ಅಂತಂದರೆ ಖಂಡಿತವಾಗೂ ಆ ಒಂದು ಹಂತಕ್ಕೆ ನಮ್ಮ ಸಿನಿಮಾ ಹೋಗಬೇಕು. ಅಂದರೆ ಇವತ್ತೇನಾದರೂ ಈ ಟೀಸರ್ ನೀವು ನೋಡಿದರೆ ಇದಕ್ಕಿಂತ ಮುಂಚೆ ಬಿಟ್ಟಂಥ ನಮ್ಮ ಮೋಷನ್ ಪೋಸ್ಟ್ರು, ನಾವೊಂದು 3-4 ಪೋಸ್ಟ್ರುಗಳು ಬಿಟ್ಟಿದ್ದೀವಿ, ನಿಮಗೆ ಇಷ್ಟ ಆಗಿದ್ದರೆ ಖಂಡಿತವಾಗೂ ನಿಮ್ಮೆಲ್ಲರ ಸಹಕಾರಗಳು ದೊಡ್ಡ ಮಟ್ಟದಲ್ಲಿ ಕೊಡಿ. ಆ ದೊಡ್ಡ ಮಟ್ಟದಲ್ಲಿ ಕೊಟ್ಟಾಗ ಸಿನಿಮಾ ನಮ್ಮ ಶ್ರಮಕ್ಕೆ ಎಲ್ಲದಕ್ಕೂ ಕೂಡ ದೊಡ್ಡ ಮಟ್ಟದ ಒಂದು ಯಶಸ್ಸು ಸಿಗುತ್ತೆ. ಒಂದು ಯಶಸ್ಸು ಸಿಕ್ಕಿದಾಗ ನಮ್ಮದು ಇದೊಂದು ಸಂಸ್ಥೆ, ಸಣ್ಣ ಸಂಸ್ಥೆ, ಇದಕ್ಕಿಂತ ಹಿಂದೆ ರಾಜಹಂಸನ 4 ಜನ ಸೇರಿಸ್ಕೊಂಡು ಮಾಡಿದ್ವಿ ಪ್ರೊಡ್ಯೂಸರ್ಸ್ಗಳನ್ನು, ಇದನ್ನು ಒಂದು ದೊಡ್ಡ ಮಟ್ಟದಲ್ಲಿ ಹೆಗಲಾಕ್ಕೊಂಡು ನಮ್ಮೊಂದು ಸೋಲೋ ಪ್ರೊಡಕ್ಷನಲ್ಲಿ ನಮ್ಮ ಸ್ನೇಹಿತರ ಸಹಕಾರ ತಗೊಂಡು ಮಾಡ್ತಾ ಇದ್ದೀನಿ. ಹಾಗಾಗಿ ಇದೊಂದು ಸಿನಿಮಾ ಗೆಲ್ತು ಅಂದರೆ ಖಂಡಿತವಾಗೂ ಇನ್ನೂ ದೊಡ್ಡ ದೊಡ್ಡ ಮಟ್ಟದ ಸಿನಿಮಾಗಳನ್ನು ಮಾಡುವಂಥ ಶಕ್ತಿ ಚೈತನ್ಯ ನನ್ನಲ್ಲಿದೆ, ಆ ಒಂದು ಹುರುಪು ಕೂಡ ನನ್ನಲ್ಲಿದೆ, ಖಂಡಿತವಾಗೂ ನಾನು ಮಾಡ್ತೀನಿ. ಹಾಗಾಗಿ ನಮ್ಮ ಕಂಟೆಂಟ್ ಇಷ್ಟ ಆದರೆ ಖಂಡಿತವಾಗೂ ಅದನ್ನು ಜನಕ್ಕೆ ತಲುಪಿಸುವಂಥ ವ್ಯವಸ್ಥೆ ಮಾಡಿ. ಇವತ್ತು ಇದೊಂದು ಕಾರ್ಯಕ್ರಮ, ಇದನ್ನೊಂದು ಸಣ್ಣ ಮಟ್ಟದಲ್ಲಿ ಮಾಡೋದಕ್ಕೆ ನನಗೆ ಅಂದರೆ ಈಗ ಒಂದು ಯಾವುದೋ ಒಂದು ಹಾಲಲ್ಲಿ ಅಥವಾ ಯಾವುದೋ ನಮ್ಮೊಂದು ಈಗ GT Mall ಇರ್ಬೋದು ಅಥವಾ ನಮ್ಮ ಕಲಾವಿದರ ಸಂಘದಲ್ಲಿ ಇದನ್ನು ರಿಲೀಸ್ ಮಾಡಿದರೆ ಇದು ನನಗೆ ತುಂಬ ಈಸಿ ಆಗೋಗಿರೋದು. ನಿಮ್ಗೆ ನೋಡೋ ಅಂಥದ್ದು ಇದು ಫಂಕ್ಷನ್ನು ತುಂಬ ಸಣ್ಣ ಮಟ್ಟಕ್ಕೆ ಕಾಣ್ತಾ ಇದೆ, ಆದರೆ ಇದ್ರ ಹಿಂದ್ಗಡೆ ಪ್ರಯತ್ನ, ಈಗ ಸ್ವರ್ಭದಿಂದ ನಮ್ಮ ಏನು ಕೆರೆಬೇಟೆ ತಂಡ ಬಂದರು, ಆಮೇಲೆ ಒಂದು ಸಣ್ಣ ಮಟ್ಟದ ಒಂದು ಅರೇಂಜ್ಮೆಂಟ್ಸ್, ಇವೆಲ್ಲವೂ ಸ್ವಲ್ಪ ದೊಡ್ಡ ಕೆಲಸಗಳೇ. ಈ ದೊಡ್ಡ ಕೆಲಸಗಳದ್ದು ಮಾಡೋದಕ್ಕೆ ಕಾರಣ ಏನಂತಂದರೆ ಏನಾದ್ರು ಒಂದು ವಿಶೇಷತೆ ಇರಬೇಕು, ನಮ್ಮ ಕಂಟೆಂಟು ಒಂದು ಜನಕ್ಕೆ ರೀಚ್ ಆಗಬೇಕು ಅಂತಂದರೆ ಏನಾದ್ರು ಸಣ್ಣ ಮಟ್ಟದಲ್ಲಾದ್ರೂ ಒಂದು ಸ್ವಲ್ಪ ವಿಶೇಷ ಇರಬೇಕು, ಆ ವಿಶೇಷತೆ ನಮ್ಮ ಸಿನಿಮಾದ ಟೈಟ್ಲು ಜೊತೆಗೆ ಸಂಬಂಧ ಇರಬೇಕು. ಸಂಬಂಧ ಇಲ್ದಿದ್ದಂಥ ವಿಶೇಷತೆಗಳು ಯಾವತ್ತೂ ವಿಶೇಷತೆಯಾಗಿ ಉಳಿಯಲ್ಲ. ಹಾಗಾಗಿ ಇವೆಲ್ಲವೂ ಒಂದು ಪ್ರಯತ್ನ ಮಾಡಿದ್ದೀವಿ, ಖಂಡಿತವಾಗೂ ಒಂದು ಒಳ್ಳೆ ದೊಡ್ಡ ಮಟ್ಟದ ಸಕ್ಸಸ್ ಆಗುತ್ತೆ. ನನ್ನ ಪ್ರಯತ್ನಗಳಿಗೆ, ನಮ್ಮ ಇಡೀ ತಂಡದ ಪ್ರಯತ್ನಕ್ಕೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂತಂದರೆ ನಮ್ಮ ತಂಡದ ಬಗ್ಗೆ ನಾನು ಮತ್ತೆ ಎಲ್ಲರ ಬಗ್ಗೆನೂ ಹೊಗಳುತ್ತಾ ಮಾತಾಡ್ತಾ ಹೋಗಲ್ಲ, ಯಾಕೆಂದರೆ ಎಲ್ಲ ಸಿನಿಮಾಗಳಲ್ಲೂ ಅವ್ರವ್ರ ತಂಡದ ಬಗ್ಗೆ ಎಲ್ಲರೂ ಒಂದು ಸೇರಿಕೊಂಡು ಒಂದು ದೊಡ್ಡ ಮಟ್ಟದ ಒಂದು ಏನದೊಂದು ಆ ಕೊಂಡಿಗಳಾಗಿ ಎಲ್ಲರೂ ಕೆಲಸ ಮಾಡಿರ್ತಾರೆ. ನಮ್ಮ ನಿರ್ದೇಶಕರು ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ನಮಗೇನು ಬೇಕು, ಒಬ್ಬ ಪ್ರೊಡ್ಯೂಸರ್ ಇರ್ಬೋದು ಅಥವಾ ಒಬ್ಬ ಆರ್ಟಿಸ್ಟ್ ಒಂದು ಕಲ್ಪನೆ ಇರುತ್ತಲ್ಲ, ಅದಕ್ಕೆ ಏನೇನು ಬೇಕು ಎಲ್ಲ ರೀತಿಯಲ್ಲೂ ಸಹಕಾರ ಕೊಟ್ಟಿದ್ದಾರೆ. ಇಡೀ ಸಿನಿಮಾನ ಬಿಗಿನಿಂಗಿಂದನೂ ಒಂದು ಸ್ಕ್ರಿಪ್ಟ್ ಅಂದರೆ 5-6 ಜನ ಮಾಡ್ತಾರೆ, ನಾನು ಮತ್ತು ಇವರು. ಪ್ರತಿ ದಿವಸ ಸಾಯಂಕಾಲ ಒಂದು 6 ತಿಂಗಳು ಒಂದು ಶ್ರದ್ಧೆ, ಸ್ಕ್ರಿಪ್ಟ್ ಹೀಗೆ ಬರಬೇಕು, ಸ್ಕ್ರಿಪ್ಟ್ ಲಾಕ್ ಆದಮೇಲೆ ಉಳಿದಿದ್ದ ಕೆಲಸ. ಸಾಯಂಕಾಲ 6-7 ಗಂಟೆ ಮೇಲೆ ನಮ್ಮ ತಮ್ಮ ಬಂದ ಮೇಲೆ ಅವನಿಗೆ ಒಂದ್ಸರಿ ಏನು ಅವತ್ತಿಂದ ಆಯಿತು ಅದನ್ನು ಹೇಳ್ತಾ ಇದ್ವಿ. ಆಮೇಲೆ ಹೀಗೆ ಇದೇ ಒಂದು ಥರ ಡಿಸ್ಕಷನಲ್ಲಿ ಹೋಗಿ ಸಿನಿಮಾವನ್ನು ಒಂದು ಫೈನಲ್ ಒಂದು ಔಟ್ಪುಟ್ಟಲ್ಲಿ ತಂದು ನಿಲ್ಲಿಸಿದ್ವಿ. ಆಮೇಲೆ ನಮ್ಮ ಗಗನ್ ಬದೇರಿ ಅವ್ರು ಇರ್ಬೋದು, ಜ್ಞಾನೇಶ್ ಅವ್ರು ಇರ್ಬೋದು, ನಮ್ಮ ಸಿನಿಮಾ ತಂಡ ಇರ್ಬೋದು, ಉಳಿದಂತಹ ಕಲಾವಿದರು ಇರ್ಬೋದು, ಎಲ್ಲರೂ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಸಹಕಾರ ಕೊಟ್ಟಿದ್ದಾರೆ. ಆ ಸಹಕಾರ ಕೊಡೋ ಕಾರಣ ಏನಂತಂದರೆ ಅವ್ರಗಳಿಗೂ ಕೂಡ ಈ ಸಿನಿಮಾ ಏನೋ ಒಂದು ಆಗ್ಬೋದು, ಏನೋ ಒಂದು ಆಗ್ಬೋದು ಅನ್ನೋ ಒಂದು ಸ್ಪಾರ್ಕ್ ಅದು. ಆ ಸ್ಪಾರ್ಕ್ ಅಲ್ಲಿಂದ ಆದಾಗ ಹಾಗಾಗಿ ಅವ್ರ ಸಹಕಾರಗಳು ಕೂಡ ನಾವು ಯಾವ್ಯಾವಾಗ ನಮ್ಮ ಸಿನಿಮಾಗೆ ಏನು ಒಂದೊಂದ್ಸರಿ ಅನ್ಕೊಳ್ತೀವಿ, ಒಂದು ಪ್ಲಾನ್ ಹಾಕಿರ್ತೀವಿ, ಈ ಬೌಂಡ್ರಿ ಒಳಗಡೆ ಸಿನಿಮಾ ಇಷ್ಟೇ ದಿವಸ ಡೇಟ್ಸ್ ಆಗಬೇಕು ಅಂತ, ಆ ಡೇಟ್ಗಳನ್ನು ಹಿಂದೆ ಮುಂದೆ ಆದಾಗ ಕೂಡ ದಿನಗಳು ಜಾಸ್ತಿ ಆದಾಗ ಕೂಡ ಅವ್ರದ್ದೆಲ್ಲರ ಸಹಕಾರ ಸಿಕ್ಕಿದೆ ಅಂದರೆ ಈ ಸಿನಿಮಾದ ಬಗ್ಗೆ ಒಂದು ವಿಶೇಷವಾದ ಒಲವಿಂದ. ಆಮೇಲೆ ನಮ್ಮ ನಾಯಕಿ ಬಗ್ಗೆನೂ ಎಲ್ಲ ಹೇಳಿದ್ದಾರೆ ನಿರ್ದೇಶಕರು, ಮತ್ತೇನಂತ ಅದು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ನಮ್ಮ ಜ್ಞಾನೇಶ್ ಎಡಿಟರ್ ಇರ್ಬೋದು, ನಮ್ಮ ಕೋಡೈರೆಕ್ಟರ್ ಇರ್ಬೋದು, ನಮ್ಮ ಇವೆಲ್ಲದ್ರ ಜೊತೆಗೆ ಒಂದು ಸಿನಿಮಾ ನಾವಿಲ್ಲಿ ನಿಂತು ಮಾತಾಡ್ತಿದ್ದೀವಿ, ಇದರ 10ರಷ್ಟು ಶ್ರಮ ಹಾಕಿದಂಥವ್ರೆಲ್ಲ ಕೆಳಗಡೆಗಿದ್ದಾರೆ. ಅಂದರೆ ನಮ್ಮ ಬ್ರದರ್ ಇರ್ಬೋದು, ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸ್ ಇರ್ಬೋದು, ನಮ್ಮ ಆರ್ಟ್ ಡಿಪಾರ್ಟ್ಮೆಂಟು, ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಸುಮಾರಷ್ಟು ಯಾರ್ದಾದ್ರು ಹೆಸರು ಹೇಳಿಲ್ಲ ಅಂದರೆ ಬೇಜಾರು ಮಾಡ್ಕೊಂಬಿಡಿ. ಓವರ್ ಆಲ್ ಸಿನಿಮಾ ಇಂಡಸ್ಟ್ರೀಲಿ ಬಂದು ಇದು ಕೊನೆಯದಾಗಿ ಹೇಳ್ತೀನಿ ಸರ್, ದಿನಕರ್ ಅವ್ರು ಸ್ವಲ್ಪ ಜಾಸ್ತಿ ವರ್ಷ ಹೇಳ್ಬಿಟ್ರು,
ಅವಾಗಷ್ಟಲ್ಲ ಅವರು ಎಲ್ಲ ಇದಾಗಿದ್ದಾರೆ. ಒಟ್ಟು ಸುಮಾರು 17-18 ವರ್ಷ ಆಯ್ತು ನಾನು ಅಸ್ಟೆಂಟ್ ಡೈರೆಕ್ಟರ್ ಆಗಿ. ಅದಾದ ನಂತರ ಜೋಕಾಲಿ ಸಿನಿಮಾ ಮಾಡಿದ್ದಾರೆ ಅಂಜಿ ನಾಗರಾಜ್ ಅವ್ರ ಜೊತೆಗೆ. ಇವರಿಗೆಲ್ಲ ಗೊತ್ತಿದೆ ಆ ಸಾಂಗ್ ಒಂದು ತುಂಬ ದುಡ್ಡಿಟ್ಟಿದೆ, ಚುಚ್ಚಿ ಚುಚ್ಚಿ ಕೊಂದೆಯಲ್ಲಿ ನನ್ನ ಹೃದಯನಂತ. ಅದಾದ ನಂತರ ರಾಜಹಂಸ ಮಾಡಿದ್ವಿ. ಆ ರಾಜಹಂಸದಿಂದ ನೀವು ಯಾರು ಅಂದ್ಕೊಳ್ಬೋದು ಏನು ಅಷ್ಟು ದೊಡ್ಡ ಗ್ಯಾಪ್ ಅಂತ. ಗ್ಯಾಪ್ ನಾವು ತೊಗೊಂಡಿರೋದಲ್ಲ ಸರ್, ನಮಗೆ ಅವಕಾಶಗಳು ಆ ಥರ ಬರಲ್ಲ. ಒಬ್ಬೊಬ್ಬರದ್ದು ಹೇಗಾಗಿರುತ್ತೆ ಮೈಂಡ್ ಸೆಟ್ಟು ಅಂದರೆ ಯಾವುದಾದ್ರೂ ಸಿನಿಮಾ ಸಿಕ್ಕಿದ್ರೆ ಸಾಕು, ಅವಕಾಶ ಸಿಕ್ಕಿದ್ರೆ ಸಿಕ್ಕು ಮಾಡಬೇಡ ಅಂತ. ಅಂದರೆ ನಮಗೂ ಕೂಡ ಕೆಲವರು ಸಲಹೆ ಕೊಡ್ತಿರ್ತಾರೆ, ಗುರು ರನ್ನಿಂಗಲ್ಲಿ ಇರ್ಬೇಕು ಕಣ ನೀನು, ಯಾವ್ದಾದ್ರು ಸಿನಿಮಾ ಮಾಡ್ತಾ ಇರು ಒಂದರಿಂದ ಒಂದು ಅಂತಾರೆ. ಅದು ಒಬ್ಬೊಬ್ಬರಿಗೆ ಆ ಥೇರಿ ಇಷ್ಟ ಆಗ್ಬೋದು. ನನ್ನ ಥೇರಿ ಹೇಗೆ ಅಂತಂದರೆ, ನಾನೊಂದು ಸಿನಿಮಾ ಮಾಡಬೇಕು ಅಂತ ಹೊರಟ್ರೆ ಅದು ಗೆಲುವು ಸೋಲು ನನಗೆ ಗೊತ್ತಿಲ್ಲ. ನಾನು ಅದೆಷ್ಟು ಕಷ್ಟಪಡ್ತೀನೋ ಅದು ನನಗೆ ಅದು ಯಾವುದು ಕೂಡ ಯಾರಿಗೂ ಸಂಬಂಧ ಇಲ್ಲ. ನನಗೆ ಸಿನಿಮಾ ನನಗೆ ಫಸ್ಟ್ ಖುಷಿಯಾಗಬೇಕು. ನಾಳೆ ಯಾರಾದರೂ ನನ್ನನ್ನು ಕೇಳ್ತಾರೆ, ಏ ಯಾವ ಸಿನಿಮಾ ಮಾಡ್ತಿದ್ದೀಯ ಅಂತ, ಆ ಯಾವ ಸಿನಿಮಾ ಮಾಡ್ತಿದ್ದೀನಿ ಅಂತ ಹೇಳೋದಕ್ಕಾದರೂ ನನಗೊಂದು ಆ ಒಂದು ಖುಷಿ ಇರಬೇಕು. ಆ ಸಿನಿಮಾ ಮುಗಿಯೋ ತನಕನೂ ಏ ಈ ಸಿನಿಮಾ ಮಾಡೋದ್ರಿಂದ ನಾನು ಖಂಡಿತವಾಗೂ ಏನೋ ಒಂದು ಆಗ್ತೀನಿ, ಇದರಿಂದ ನನಗೊಂದು ಖಂಡಿತವಾಗೂ ಗೆಲುವು ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದ್ದರೆ ಮಾತ್ರ ನಾನು ಒಂದು ಪರ್ಫೆಕ್ಟಾಗಿ ಅದಕ್ಕೊಂದು ನ್ಯಾಯ ಒದಗಿಸೋಕ್ಕೆ ಸಾಧ್ಯ. ನನಗೆ ಯಾರ್ದು ಯಾವ್ದು ಮಾಡ್ತಿದ್ಯಾ ಅಂತ ಕೇಳಿದಾಗ ತಲೆ ತುರ್ಸ್ಕೊಳಂಗಾದ್ರೆ ಹೇಳೋಕ್ಕೆ ನನಗೆ ನಾಚಿಕೆ ಆಗೋಗ್ಬಿಟ್ರೆ ಖಂಡಿತವಾಗೂ ಆ ಸಿನಿಮಾ ಮಾಡೋವಂಥ ಒಂದು ಆ ಶ್ರದ್ಧೆ ಉಳಿಯಲ್ಲ. ಹಾಗಾಗಿ ಅದಾದ ನಂತರ ಸುಮಾರಷ್ಟು ಸಿನಿಮಾಗಳು ಮಾಡಬೇಕು ಏನೇನೋ ಅಂತ ಅಂದ್ಕೊಂಡ್ವಿ. ಆಮೇಲೆ ಇದೊಂದು ಫೈನಲ್ ಹಂತಕ್ಕೆ ತಂದಿದ್ದೀವಿ. ಕೊನೆಯದಾಗಿ ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ಆಮೇಲೆ ನಮ್ಮ ಸಿನಿಮಾದ ಪಿ ಆರ್ ಓ ಶ್ರುತಿ ಮತ್ತು ಪವಿತ್ರ ಅವರು, ಅವರು ಕೂಡ ತುಂಬ ಒಳ್ಳೆ ಮಟ್ಟದಲ್ಲಿ ನನಗೆ ಏನೇನಂದರೆ ನಾನು ಕೂಡ ಅಷ್ಟೇ ಸ್ವಲ್ಪ ಫಾಲೋಅಪ್ ಜಾಸ್ತಿ ಅವರಿಗೂ ಕೂಡ ಇರ್ಬೋದು, ನಮ್ಮ ಟೆಕ್ನಿಷಿಯನ್ಸಿಗೆ ಇರ್ಬೋದು, ಏನೇನು ಬೇಕು ಖಂಡಿತವಾಗೂ ಅವರೆಲ್ಲರೂ ಸಹಕಾರ ಮಾಡ್ತಿದ್ದಾರೆ. ನಿಮ್ಮೆಲ್ಲರ ಸಹಕಾರ ತುಂಬ ದೊಡ್ಡ ಮಟ್ಟದಲ್ಲಿರಲಿ, ಇದು ಹೃದಯಪೂರ್ವಕವಾಗಿ ಮನಸ್ಸಿಂದ ಕೇಳ್ಕೊಳ್ತಿದ್ದೇನೆ. ಯಾಕೆಂದರೆ ಸೋತು ಸೋತು ಸುಮಾರು ಸರಿ ಬೇಜಾರಾಗೋಗ್ಬಿಟ್ಟಿದೆ. ಸೋತ್ರೆ ನನಗೇನು ದುಡ್ಡು ಇದಾಗಲ್ಲ, ಸೋತ್ರೆ ಮತ್ತೊಂದು 3-4 ವರ್ಷ ಹಿಂದೆ ಹೋಗ್ತೀನಿ ಅಷ್ಟೇ ನಾನು. ಆದರೆ ನನಗೆ ಗೆಲುವು ಅಂದರೆ ದೊಡ್ಡ ಗೆಲುವು ಬೇಕು ಅನ್ನೋಕ್ಕಿಂತ ಸೋತಾಗ ಆಗೋಂಥದ್ದು ಇದೆಯಲ್ಲ, ಈಗೇನು ಈ ಸುನಾಮಿ ಬಂದು ನಿಂತು ಹೋದ್ಮೇಲೆ ಆಗುತ್ತಲ್ವ. ಈಗೇನು ನಮ್ಮ ಉತ್ತರ ಕರ್ನಾಟಕದ ಕಡೆ ಈಗ 4 ವರ್ಷದಿಂದ ಮಳೆ ಬಂತು, ಮಳೆ ಬಂದು ಏನು ಪ್ರವಾಹ ಬಂದು ಎಲ್ಲ ಕೊಚ್ಕೊಂಡೋಯ್ತು. ಆ ಒಂದು ವಾರ ಮಾತ್ರ ಅವ್ರದ್ದು ಪರಿಸ್ಥಿತಿ ಆಯ್ತು. ಆ ವಾರದ ನಂತರ ಅಲ್ಲಿ ಏನಾಯ್ತು ಪರಿಸ್ಥಿತಿ ಅನ್ನೋದು ಎಷ್ಟೋ ಜನಕ್ಕೆ ಇನ್ನೂ ಗೊತ್ತಿಲ್ಲ. ಈಗಲೂ ಕೂಡ ಆ ಒಂದು ಸಮಸ್ಯೆಗಳಲ್ಲಿ ಇರ್ತಾರೆ 16 ಜನ. ಅದೇ ಥರ ಒಂದು ಸಿನಿಮಾ ಫ್ಲಾಪ್ ಆದ ನಂತರ ಇಡೀ ತಂಡ ಇರ್ಬೋದು ಟೀಮ್ ಇರ್ಬೋದು ಇದೆಲ್ಲ ಒಂದು ಪ್ರಾಕ್ಟಿಕಲ್, 4-5 ದಿವಸ ಒಂದು ವಾರ 10 ದಿವಸದ ಬಗ್ಗೆ ಅದ್ರ ಬಗ್ಗೆ ಮಾತಾಡ್ತಾರೆ. ಆಮೇಲೆ ಏನಾಗಿದ್ದಾರೆ ಪ್ರೊಡ್ಯೂಸರ್ ಅನ್ನೋದು ಅವನೊಬ್ಬರಿಗೆ ಮಾತ್ರ ಗೊತ್ತಿರೋದು ಪರಿಸ್ಥಿತಿ. ವರ್ಷಗಟ್ಟಲೇ ಬೇಕು ಆ ಒಂದು ಪರಿಸ್ಥಿತಿಯಿಂದ ಅವನು ಹೊರಗೆ ಬರೋದಕ್ಕೆ. ಹಾಗಾಗಿ ಆ ಥರದ್ದು ಇದು ಯಾವುದು ಈ ಸಿನಿಮಾದಲ್ಲಿ ಆಗಲ್ಲ, ನನಗೆ ದೊಡ್ಡ ಗೆಲುವು ಬರುತ್ತೆ ಅನ್ನೋ ಒಂದು ದೊಡ್ಡ ವಿಶ್ವಾಸದಲ್ಲಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಒಂದು ನಮ್ಮ ಪ್ರೀತಿಯ ಒಂದು ಗೌರವ ಸಮರ್ಪಣೆ ಮಾಡ್ತಾ ಇದ್ದೀವಿ. ಬಡವ್ರ ಮಕ್ಕಳು ಬೆಳಿಬೇಕಂತ ಪೋಸ್ಟ್ ಹೇಳಿದ್ದು ಇವರೇ 10-12 ವರ್ಷ ಆದ್ಮೇಲೆ ಇವತ್ತು ಅವರು ಬೆಳೆದು ದೊಡ್ಡ ವ್ಯಕ್ತಿ ಆಗ್ಯಾರೆ. ಆದರೆ ಹೊಸ ಹುಡುಗರನ್ನು ಬೆಳೆಸೋಕಂತೇಳಿ ಒಟ್ಟು ಪ್ರೀತಿಯಿಂದ ಇಲ್ಲಿಗೆ ಬಂದಾರೆ. ಅವರಿಗೆ ನಮ್ಮ ಗೌರವಪೂರ್ವಕ ಒಂದು ಕಿರು ಕಾಣಿಕೆಯನ್ನು ನೀಡ್ತಾ ಇದ್ದೀವಿ. ಅದನ್ನು ಈ ಚಿತ್ರದ ನಾಯಕರ ಗೌರಿಶಂಕರ್ ಅವರು ಮತ್ತು ನಿರ್ದೇಶಕ ರಾಜ್ಗುರು ಅವರು ಎಲ್ಲ ಸೇರಿ ನೀಡಬೇಕಂತ ಕೇಳ್ಕೊತೀನಿ. ಅವರು ಸಹ ಇವತ್ತು ಪಿಕ್ಚರ್ ದೊಡ್ಡ ದೊಡ್ಡ ಪಿಕ್ಚರ್ ಮಾಡಿ ಭಾರಿ ದೊಡ್ಡ ಹೆಸರು ಅಂತ ದೊಡ್ಡ ದೊಡ್ಡ ನಿರ್ದೇಶಕರು ಇವತ್ತು ಬಂದು ಒಂದು ಹೊಸ ತಂಡಕ್ಕೆ ಒಂದು ಸಹಕಾರ ಕೊಡ್ತಾ ಇದ್ದಾರೆ. ಅವರಿಗೆ ನಾವು ತುಂಬಿರುವುದೇ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ. ಸುಮಾರು 10-12 ವರ್ಷದಿಂದ ಗೌರಿಶಂಕರ್ 16-17 ವರ್ಷದಿಂದ ಪಿಕ್ಚರ್ ಇಂಡಸ್ಟ್ರೀಲಿ ಆದರೆ ಈ ಪಿಕ್ಚರ್ ಅಂತೂ ಅವ್ರಿಗೆ ಗ್ಯಾರಂಟಿ ಒಂದು ಒಳ್ಳೆ ಇದು ತಂದು ಕೊಡ್ತದೆ ಅಂತ ನನಗೆ ಇದಾದೆ ಕಣ. Thank you.